ಇದ್ದೀರಾ ಸುವರ್ಣ ಜಾಸ್ತಿ ಓಡಿ ಮಾಡಕ್ ನೋಡ್ಬೇಡಿ. ಓಡಿನ ಹಾಗಂದ್ರೆ ಓವರ್ ಡ್ರಾಮಾ ಮಾಡೋದ್ ಬೇಡ ಅಂದೆ. ಅವರೇ ನನ್ನ ಅಮ್ಮ ಅಲ್ಲ, ಅವರು ಡ್ಯಾಡ್ಸ್ ನ್ಯೂ ವೈಫ್. ನನಗೊಂದು ವಿಷಯ ಅರ್ಥ ಆಯ್ತು, ನಿಮಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ ಅಲ್ವಾ? ಇಲ್ವಲ್ಲ, ಹಾಗೇನಿಲ್ಲ ಮುದ್ದು. ನನಗ್ ಗೊತ್ತು, ಅದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಕ್ ಬಂದಿದ್ದೀರಾ ನೀವು. ಊಟ ರೆಡಿಯಾಗಿರುತ್ತೆ, ಡೈನಿಂಗ್ ಹಾಲಿಗೆ ಬಂದ್ಬಿಡಿ. ಆರ್ಯನ್, ಡೆಸರ್ಟ್ ಇರೋದು ಊಟ ಆದ್ಮೇಲೆ ತಿನ್ನೋದಕ್ಕೆ. ಹಂಗಂದ್ರೆ ಊಟಕ್ಕಿಂತ ಮುಂಚೆ ಹಾಕಿಡ್ಬೇಕು. ಸೀತಮ್ಮ, ಸೀತಮ್ಮ, ಊಟಕ್ಕೆ ಮುಂಚೆ ಡೆಸರ್ಟ್ ಯಾರು ಇಟ್ಟಿದ್ದು? ಯಾರು? ನಾನೇ ಇಲ್ಲಿಟ್ಟಿದ್ದು. ಆರ್ಯನ್ ತುಂಬಾ ದಿವಸ ಆದ್ಮೇಲೆ ಮನೆಗೆ ಬಂದಿದ್ದಾನಲ್ವಾ, ಯೂಶ್ವಲಿ ಮಕ್ಳಿಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಸ್ವೀಟ್ ತಿಂದು ಊಟ ಸ್ಟಾರ್ಟ್ ಮಾಡಲಿ ಅಂತ ಅಲ್ಲಿಟ್ಟೆ. ನಮ್ಮ ಕಡೆ ಎಲ್ಲ ಹೀಗೆ, ಮೊದಲು ಬಾಯಿ ಸಿಹಿ ಮಾಡಿದ್ರೆ ಒಳ್ಳೇದು ಅಂತ. ಇವತ್ತು ಒಂದು ದಿವಸ ಹೀಗಿರಲಿ, ನಾಳೆಯಿಂದ ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ ನಡ್ಕೊಂಡು ಹೋಗುತ್ತೆ. ಊಟಕ್ಕೆ ಮುಂಚೆ ಡೆಸರ್ಟ್ ತಿನ್ನೋದು ಎಂತ ಕಲ್ಚರ್? ಎಂತ ಕಲ್ಚರ್ ಅಂದ್ರೆ, ನಮ್ಮ ಫ್ಯಾಮಿಲಿ, ನಮ್ಮ ಊಟ, ನಮಗೇನು ಇಷ್ಟ ಬರುತ್ತೋ ಅದನ್ನ ನಮ್ಮನೇಲಿ ತಿನ್ನೋದಕ್ಕೆ ನಮಗೇನು? ಆರ್ಯನ್ ಪುಟ್ಟ, ನಿನಗೇನು ಇಷ್ಟ ಬರುತ್ತೋ ಅದನ್ನೆಲ್ಲ ನೀನು ಇವತ್ತು ತಿನ್ನು ಪುಟ್ಟ. ಕ್ಯಾನ್ ಐ ಹ್ಯಾವ್ ಇಟ್ ನೌ? ಆಫ್ ಕೋರ್ಸ್ ಯು ಕ್ಯಾನ್ ಹ್ಯಾವ್ ಇಟ್. ಒನ್ ಬಿಗ್ ಸ್ಪೂನ್ ಆರ್ಯನ್ಗೆ, ಒನ್ ಮೋ ಬಿಗ್ಗರ್ ಸ್ಪೂನ್ ಆರ್ಯನ್ ಡ್ಯಾಡ್ಗೆ. ಬೇಡ ಬೇಡ ಪ್ಲೀಸ್. ಅಂತೂ ಮನೆಗೆ ನಮ್ ಡ್ಯಾಡಿ ಬಾಯ್ ಮುಚ್ಚಕ್ ಬಂದ್ಬಿಟ್ರು. ಶಟ್ ಅಪ್ ಆರ್ಯನ್. ಪ್ರತಾಪ್, ನಿನ್ನ ಇಂಟೆಲಿಜೆನ್ಸ್ಗೆ ಏನಾಗಿದೆ? ಆರ್ಯ ಕೂಡ ಮನೆಗೆ ಬಂದಾಯಿತು. ಇನ್ನು ಮುಂದೆ ಆ ಹುಡುಗಿ ನಮ್ಮನೇಲಿರೋದು ತುಂಬ ಡೇಂಜರಸ್. ಅವಳನ್ನು ಈ ಮನೆಯಿಂದ ಹೊರಗಡಾಕೋಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ಯಾ ಏನು? ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಕ್ಕ. ಏನು ಹೇಳ್ತಿದ್ದೆ ಪ್ರತಾಪ್, ಯಾವುದೇ ಕ್ರಿಟಿಕಲ್ ಸಿಚುವೇಷನಲ್ಲೂ ಫೈಟ್ ಕೊಟ್ಟು ಗೆದ್ದಿರೋ ನೀನು ಇವತ್ತು ಆ ಹಳ್ಳಿ ಹುಡುಗಿ ಮುಂದೆ ಸೋಲೊಪ್ಕೊಳ್ಳದ? ದಿಸ್ ಇಸ್ ನಾಟ್ ಡನ್ ಎಟ್ ಆಲ್. ಯು ಹ್ಯಾವ್ ಟು ಥಿಂಕ್ ಹಾರ್ಡರ್. ಮೇಡಮ್, ಮಗುಗೆ ಟಿಶ್ಯೂ ಬೇಕಾಗಿತ್ತು. ಒನ್ ಮಿನಿಟ್ ಪ್ರತಾಪ್, ಅಲ್ಲಿ ಕಾಲ್ ಯು ಬ್ಯಾಕ್ ಲೇಟರ್, ಓಕೆ?
ಸೂಪರ್ ಅಮ್ಮ. ಆಹಾ, ಎಷ್ಟು ವರ್ಷ ಆಗಿತ್ತು ಈ ಥರ ಮಸಾಜ್ ಮಾಡಿಸ್ಕೊಂಡು. ಆಹಾ, ಎಲ್ಲೋ ತೇಲ್ತಾ ಇದನ್ನು ಬಿಟ್ಟರೆ ಇಲ್ಲೇ ಮಲ್ಕೊಂಬಿಡ್ತೀನಮ್ಮ. ನಿದ್ದೆ ಮಾಡೋದು ಹಾಗಿರಲಿ, ಸರಿಯಾಗಿ ಕಣ್ ಬಿಟ್ಟು ನೋಡು. ಮಗು ಅಡಾಪ್ಷನ್ ಪೇಪರ್ ನಮ್ಮ ಕಬೋರ್ಡಲ್ಲಿ ಏನು ಮಾಡ್ತಿತ್ತು? ಇಂಥ ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕಾದ್ರೆ ನನ್ನ ಹತ್ರ ಒಂದ್ಸಲ ಡಿಸ್ಕಸ್ ಮಾಡ್ಬೇಕನ್ಸಲ್ವಾ? ಯಾಕೆ, ನಾನು ನಿಮ್ಮವಳು ಅಲ್ವಾ? ನನ್ನ ಮನಸ್ಸಿನ ಭಾವನೆಗಳನ್ನ ಕೇಳೋ ಅವಶ್ಯಕತೆ ಇಲ್ಲ ಅಂತಾನ? ಅದು ಹಾಗಲ್ಲ ಕನಿಕಾ. ನೀನು ಈ ನಿರ್ಧಾರ ತಗೊಳೋಕ್ಕಿಂತ ಮುಂಚೆ ನನ್ನ ಜೊತೆ ಒಂದ್ಸಲ ಡಿಸ್ಕಸ್ ಮಾಡಿದ್ರೆ ನನಗೆ ಖುಷಿಯಾಗಿರ್ತಿತ್ತು ಗೊತ್ತಾ ಸುಭಾಷ್? ನಾನೇನು ಹೊರಗಡೆ ಅವಳ, ನಾನೇನು ಹೆಂಡತಿ? ಇಲ್ಲ ಕನಿಕಾ, ಹೇಳಿದ್ರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀವ ಅನ್ನೋ ಒಂದು ಸಣ್ಣ ಡೌಟ್ ಇತ್ತು. ನಿನ್ನ ಮೂಡ್ ನೋಡ್ಕೊಂಡು ನಾನೇ ಹೇಳೋಣ ಅಂತಿದ್ದೆ. ಅಷ್ಟು ಬಿಟ್ಟರೆ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ. ಇದು ನಿನಗೆ ಇಷ್ಟನಾ? ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ನಿನ್ನ ಸಂತೋಷ ಇದರಲ್ಲಿ ಇದೆಯಾ? ನನ್ನ ಮನಸ್ಸಿನ ಭಾವನೆ ನಿಂಗೆ ಅರ್ಥ ಆಗುತ್ತಲ್ವಾ? ನಿನ್ನ ಇಷ್ಟದಲ್ಲೇ ನನ್ನ ಸಂತೋಷ ಇದೆ, ಹಾಗೆ ಆಗಲಿ. ಕನಿಕಾ, ಇದರಲ್ಲಿ ಯಾವುದೇ ಥರ ಕಂಪಲ್ಸರಿ ಇಲ್ಲ. ನಾನು ಹೇಳಿದ್ನಲ್ಲ, ನಿನ್ನ ಸಂತೋಷದಲ್ಲೇ ನನ್ನ ಸಂತೋಷ ಇದೆ ಅಂತ. ಖಂಡಿತವಾಗ್ಲೂ ನಿನ್ನ ಆಸೆ ಅಂತೇ ಆಗಲಿ, ಮಗುನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ನಂದು ಯಾವ ಅಬ್ಜೆಕ್ಷನ್ಸು ಇಲ್ಲ. ಅದ್ರ ಬದಲು ಸಂತೋಷನೇ ಇದೆ. ಥ್ಯಾಂಕ್ ಯು ಸೋ ಮಚ್ ಕನಿಕಾ. ಇನ್ನಂಗೆ ಎಂತ ಸಂತೋಷ ಕೊಡ್ತಿದ್ಯಾ ಗೊತ್ತಾ? ನಿಜವಾಗ್ಲೂ ಕನಿಕಾ, ತುಂಬಾ 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 ದೊಡ್ಡ ಸಂತೋಷ ಕೊಡ್ತಾ ಇದ್ದೇನೆ ನಿನಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ಒಂದ್ ದಿವಸಕ್ಕೆ ಪ್ರಾಮಿಸ್ ಮಾಡ್ತಾ ಇದ್ದಾ? ಅಲ್ಲ, ಅದು ಬೆಳಬೆಳಗ್ಗೆ ಆಫೀಸ್ಗೆ ಹೊರಟಿದ್ದೆ. ಕುಂಕುಮ ಡ್ರೆಸ್ ಮೇಲೆ ಬಿತ್ತು ಅಂದ್ರೆ ಗಲೀಜಾಗತ್ತೆ, ಅದಕ್ಕೆ ಹೇಳಿದೆ. ಆದ್ರೆ ಸಿಂಧೂರನ್ನ ಬೆಳಗ್ಗೆ ತಾನೇ ಇಟ್ಕೊಳೋದು. ಸರಿ, ಒಂದ್ ಕೆಲಸ ಮಾಡಿ, ಇದು ಇಟ್ಕೊಳ್ಳಿ.
ಒಂದು ನಿಮಿಷ. ತಗೊಳ್ಳಿ. ಒಂದು ನಿಮಿಷ ಕಣ್ಮುಚ್ಚಿ. ಈಗ ನಿಮಗೆ ಯಾವ್ದಾದ್ರು ಕೋರಿಕೆ ಇದ್ರೆ ಆ ಭಗವಂತನ ಹತ್ರ ಕೇಳ್ಕೊಳ್ಳಿ. ಅವ್ರು ನನಗೆ ಇದನ್ನೆಲ್ಲ ನಂಬಿಕೆ ಇಲ್ಲ. ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದಿಸ್. 2 ಸೆಕೆಂಡ್ ಆಗುತ್ತೆ ಅಷ್ಟೇ. ಆಗಲ್ಲ, ಟೈಮ್ ಆಗುತ್ತೆ ನನಗೆ, ಹೊರಡ್ಬೇಕು ನಾನು. ಹೋಗ್ಲಿ ಬಿಡಿ, ನೀವೇನು ಕೇಳ್ಕೊಬೇಡಿ, ನಾನಾದ್ರೂ ಕೇಳ್ಕೊತೀನಿ. ಏನ್ ಕೇಳ್ಕೊಂಡೆ? ಬೇಡ ಬಿಡಿ, ನಿಮ್ಗೆ ಹೇಗೋ ಇದ್ರಲ್ಲೆಲ್ಲ ನಂಬಿಕೆ ಇಲ್ವಲ್ಲ, ಅಷ್ಟಕ್ಕೂ ವಿಶ್ ಪೂರ್ತಿ ಆಗದೆ ಅದನ್ನ ಹೇಳ್ಕೊಳ ಆಗಿಲ್ಲ. ಹೇಳ್ಕೊಂಡ್ರೆ ಕೇಳ್ಕೊಂಡಿರೋದು ಪೂರ್ತಿ ಆಗಲ್ಲ. ನಿನ್ ವಿಶ್ ಪೂರ್ತಿ ಆದ್ರೆ ನನ್ ವಿಶ್ ಪೂರ್ತಿ ಹೇಗಾಗತ್ತೆ ಪಾರು? ನೀನ್ ಅಂದ್ಕೊಂಡಿದ್ದೆಲ್ಲ ಪೂರ್ತಿ ಆಯ್ತು ಅಂದ್ರೆ ನಿನ್ನ ಈ ಮನೆಯಿಂದ ಕಳ್ಸೋದಕ್ಕಾಗೋದಿಲ್ಲ. ನಿನ್ನೆ ಸಣ್ಣ ಸಾವುಕಾರ ಸುದ್ದಿಗೆ ಹೋಗಿ ಸರಿಯಾಗಿ ಉಗಿಸ್ಕೊಂಡೆಲ್ಲ, ಅದಕ್ಕೆ ಇವತ್ತು ಫಳ ಫಳ ಹೊಳಿಯುವಂಗ ಕಾರ್ ಓಡ್ಸಕತ್ತಿಯಲ್ಲ ಅವ್ರ ಮೆಚ್ಚಕ. ನಿನ್ನೆ ನಡೆದಿದ್ರಲ್ಲಿ ನಂದೇನು ತಪ್ಪಿಲ್ಲ ಬಿಡ. ಹಾ, ನಿನ್ನದೆಂಥದ್ದು ತಪ್ಪಿಲ್ಲ, ಆದರೆ ನಿನಗೆ ಅದನ್ನು ಒಪ್ಪಿಕೊಳ್ಳದೆ ಬೇರೆ ಮಾರ್ಗವೇ ಇಲ್ಲ ನೋಡು. ಯಾಕಂದ್ರೆ ಆನೆ ಆನೆ ನೀರಿಗಿಳಿದು ಗುದ್ದಾಡಿದ್ರೆ ಉಂಟಲ್ಲ, ಸಾಯೋದು ಮೀನು ಮೊಸಳೆ ಮಾತ್ರ. ಅಣ್ಣ, ಕುಡಿಯಕ್ಕೆ ಒಂದು ಗ್ಲಾಸ್ ನೀರು ತಗೊಂಡ್ಬರ್ತೀಯಾ? ಹಾ, ನಾನು ಈ ಮನೆಗೆ ಮಾತ್ರ ಕೆಲಸವನು, ಕೆಲಸದವ್ರಿಗೆ ಕೆಲಸವನಲ್ಲ. ನೋಡೋ, ನೀನೇನಾದ್ರೂ ನೀರು ಕೊಡ್ಲಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಅಲ್ಲಿ ಆಗ್ಬಿಡ್ತೀಯ. ಕೊಡ್ತೇನೆ ನೀರಪ್ಪ. ಒಂದು ನಿಮಿಷ ಬಾಯ್ಲಿ. ಆರ್ಯನ್ ಪುಟ್ಟ, ನಿನಗೇನು ಆಗಿಲ್ಲ ತಾನೆ, ಬಾ ಎಲ್ಲ ದೇವ್ರದೆ ಮನೆ ಒಳಗೆ ಹೋಗೋಣ ಆಯ್ತಾ? ಜಸ್ಟ್ ಬ್ಯಾಕ್ ಆರ್ಯನ್, ಐ ಸೆಡ್ ಡೋಂಟ್ ಡೂ ಇಟ್ ಅಗೇನ್. ನಿಂಗೆ ಎಷ್ಟು ಹೇಳಿದೀನಿ ನನ್ನ ಗೌರ್ನೆಸ್ ಆಗಕ್ಕೆ ಟ್ರೈ ಮಾಡಬೇಡ ಅಂತ? ಆರ್ಯನ್, ದೊಡ್ಡವ್ರು ಏನಾದ್ರೂ ಹೇಳಿದ್ರೆ ಕೇಳ್ಬೇಕು. ಗಾಡಿ ಓಡಿಸ್ತೀಯ ನೀನು? ಹೌದು, ನಾನು ಓಡಿಸ್ತೀನಿ.
ಡೇರ್ ಯು ಟಚ್ ಇಟ್ ಅಗೇನ್ ನೀನ್ ಡೇರ್ ಮಾಡ್ತ್ಯಾ ನಿಂಗೆ ಯಾರಾದ್ರೂ ಹೇಳಿದ್ರೆ ನೀನ್ ಕೇಳ್ತ್ಯಾ ನಿನ್ ವಾಯ್ಸ್ ನೋಡು ನನ್ ವಾಯ್ಸ್ ನೋಡು ಮತ್ತೆ ಡ್ರೈವ್ ಮಾಡ್ತೀನಿ ಅಂತ್ಯಾ ಅಂತೀನಿ ಹೌ ಡೇರ್ ಯು ಏನ್ ಮಾಡ್ತಿದ್ರಾ ನೀನು ಚಿಕ್ಕ ಹುಡುಗ ಬಿಡು ಪಾರು ಅವನ್ನ ಡೋಂಟ್ ಎವರ್ ಟಚ್ ಮೀ ಆರ್ಯನ್ ಆರ್ಯನ್ ಇಲ್ಲಿ ಕೇಳು ನೋಡ್ತ್ಯಾ ನೋಡ್ತ್ಯಾ ಅವನ್ನ ನೀವು ಚಿಕ್ಕ ಹುಡುಗರ ತರ ಆಡ್ತಿದ್ರಲ್ಲ ಸುವರ್ಣ ಪ್ರೀತಿಯ ಸವಾರಿ ರೀ ಸ್ವಲ್ಪ ನನ್ ಮಾತು ಕೇಳಿ ರೀ ನೋಡ್ದ್ಯಾ ನೋಡ್ದ್ಯಾ ಅವನು ಹೇಗೆ ಅಡಗ ಹೋಗಿದ್ದಾನೆ ಅಂತ ನನಗೆ ಮಾತಕ್ಕೆ ಮಾತು ಕೊಡ್ತಾನೆ ಮೊದಲು ಸ್ವಲ್ಪ ನೀ ಸಮಾಧಾನ ಮಾಡ್ಕೊಳ್ಳಿ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಪಾರೋ ಈಸ್ ಅನ್ಕಂಟ್ರೋಲಬಲ್ ಡಿಡ್ ಯು ಸೀ ದಟ್ ನೀವು ಸ್ವಲ್ಪ ಯೋಚನೆ ಮಾಡಿ ಅವನು ಇನ್ನೂ ಚಿಕ್ಕ ಮಗು ನೀವು ಅವನಿಗೆ ಬೈದ್ರೆ ಏನು ಯೂಸ್ ಇಲ್ಲ ಪಾರೋ ನಿನ್ಕಿಂತ ಚೆನ್ನಾಗಿ ಅವನ ಬಗ್ಗೆ ನನಗೆ ಗೊತ್ತು ಯು ಕಾಂಟ್ ಟಾಲರೇಟ್ ಹಿಮ್ ಈಸ್ ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ಒಂದು ನಿಮಿಷ ತಾಳಿ ನಾ ಹೇಳೋ ಮಾತನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ ಇಲ್ಲಿ ನೋಡಿ ಈ ಗೆರೆನ ನೀವು ಮುಟ್ಟೆ ಚಿಕ್ಕದ್ ಮಾಡ್ತೀರಾ ಪಾರು ನಾನು ಆರ್ಯನ್ ಬಗ್ಗೆ ಮಾತಾಡ್ತಿದ್ರೆ ಇದೇನಿದು ಗೆರೆ ಗೆರೆ ಅನ್ಕೊಂಡು ನಾನು ಆರ್ಯನ್ ಬಗ್ಗೆನೇ ಮಾತಾಡ್ತಿರೋದು ಪಾರು ಕಮ್ ಆನ್ ಪ್ಲೀಸ್ ಇಲ್ಲಿ ನೋಡಿ ಪಾರು ಐ ಆಮ್ ರಿಯಲಿ ನಾಟ್ ನೋಡಿದ್ರಲ್ವಾ ಚಿಕ್ಕದಾಯ್ತು ತಾನೆ ನಾನು ಇದನ್ನ ಹೇಳಕ್ ಟ್ರೈ ಮಾಡ್ತಿರೋದು ಮುಂದೆ ಇರೋರು ಚಿಕ್ಕವರಾದ್ರೆ ನಾವು ದೊಡ್ಡವರಾಗ್ಲೇಬೇಕಾಗತ್ತೆ ಹಿಂದಿನ ಕಾಲ ತರ ಮಕ್ಕಳಿಗೆ ಹೊಡೆದು ಬಡ್ದು ಬುದ್ಧಿ ಕಲಿಸ್ತೀನಿ ಅಂದ್ರೆ ಪ್ರಯೋಜನ ಇಲ್ಲ ರೀ ಒಂದ್ ವೇಳೆ ಹಾಗೆ ಮಾಡಿದ್ರು ಅವ್ರು ಬುದ್ಧಿ ಕಲಿಯಲ್ಲ ಬೇಡ ಅಂದಿದ್ದನ್ನೇ ಮಾಡ್ತಾರೆ ಇನ್ನೂ ಹಠ ಜಾಸ್ತಿ ಮಾಡ್ತಾರೆ ಇದು ಸರಿಯಾದ ದಾರಿ ಅಲ್ಲ ರೀ ಅವನನ್ನು ಒಂದು ಒಳ್ಳೆ ದಾರಿಗೆ ತರಬೇಕು ಅಂದರೆ ಅವನು ಇಷ್ಟಪಡೋ ದಾರಿಲೇ ಅವನನ್ನು ತಿರ್ಬೇಕು ಆಗಲೇ ಅವ್ನು ಸ್ಮಾರ್ಟ್ ಹುಡುಗಾಗಕ್ಕೆ ಸಾಧ್ಯ ಕೆಲವು ಸಲ ಒಂದು ವಿಷಯನ ಅರ್ಥ ಮಾಡಿಸ್ಬೇಕು ಅಂದರೆ ತುಂಬ ಸತಿ ಯೋಚನೆ ಮಾಡಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳಿ ಸುವರ್ಣ ಪ್ರೀತಿಯ ಸವಾರಿ ಅಲ್ಲ ಪಾರು ಮೇಡಮ್ಮು ಮತ್ತೆ ಪ್ರತಾಪ್ ಸರು ಡಿಸ್ಕಷನ್ ಶುರು ಮಾಡಿ ತುಂಬಾ ಹೊತ್ತಾಯ್ತು ಆದರೂ ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಇನ್ನು ಮುತ್ತು ರಾಜ್ಕುಮಾರಾಗೆ ಒಂದು ದೊಡ್ಡ ಪನಿಷ್ಮೆಂಟೇ ಕಾದಿದೆ ಆರ್ಯನ್ ಆರ್ಯನ್ ಕೊಡಿಲಿ ಆರ್ಯನ್ ನಾನು ಸ್ವಲ್ಪದಕ್ಕೆ ಮುಂಚೆ ಆಗಿ ಮಾತಾಡಬಾರ್ದಾಗಿತ್ತು ಐ ಆಮ್ ಸಾರಿ ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು ನೀನಿನ್ನ ಚಿಕ್ಕ ಹುಡುಗ ನಿನಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ ಅದು ನನಗೆ ಗೊತ್ತಿರಬೇಕಾಗಿತ್ತು ಇಟ್ಸ್ ಮೈ ಫಾಲ್ಟ್ ನಿನಗೆ ಮತ್ತು ಪಾರುಗೋಸ್ಕರ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಆ ನಿರ್ಧಾರ ಏನಂದರೆ ನೀನು ಇಲ್ಲಿರೋದು ಬೇಡ ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತಿದ್ಯಾ
updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.